राज्य प्रस्तुत राजकारण बेवणे हिन्ले दिन संजे गंटे समय नम नायक सन्मान्य कुमारण्ण चन्नपट्ण तालूकिन अध्यक्षरागिरतक्कंत जयमुत्तुरवरिगे दूरवाणी मूलक फोन राज्यदल्ली उपचुनावणेगळ दिनांक घोषणे आगिदे 18ने तारीखिंद 25ने तारीखवरेगू नामपत्र सलिके माडतक्कंतदक्के चुनावणा आयोग दिनांक कूड घोषणे माडिरतक्कंतद्दु मंगलवार शुक्रवार वर्गू नमगे अवकाश इरतक्कंतद्दु नामपत्र सलिकेगे शिग्गावि मत्ते संडूरिनल्लि भारतीय जनता पार्टिया कडेयिंद ईगागले अधिकृत अभ्यर्थिगळ घोषणे माडागिदे ಆದರೆ ಚನ್ನಪಟ್ಟಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡು ತಿಂಗಳುಗಳಿಂದ ಕೆಲವೊಂದಷ್ಟು ಮಹತ್ವಕಾರಿ ಬೆಳವಣಿಗೆಗಳು ತಾಲೂಕು ಮಟ್ಟದಲ್ಲಿ ಇರಬಹುದು ರಾಜ್ಯ ಮಟ್ಟದಲ್ಲಿ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತು ಜೆಪಿ ಭವನಕ್ಕೆ ಬಂದಿದ್ದೀರಿ ನಿಮ್ಮಲ್ಲೂ ಕೂಡ ಚನ್ನಪಟ್ಟಣ ಕೊನೆ ಹಂತದಲ್ಲಿ ಏನಾಗಬಹುದು ಅಂತಕಂತ ಕುತೂಹಲ ನಿಮ್ಮಲ್ಲೂ ಇದೆ ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನ ಮೆರಿಬೇಕಾಗುತ್ತದೆ ರಾಜ್ಯದ ಜನತೆಗೆ ಪ್ರತಿಯೊಂದು ವಿಷಯದ ಮಾಹಿತಿಯನ್ನ ಕಲೆಯಾಕಿ ರಾಜ್ಯದ ಜನತೆ ಮುಂದೆ ಇರತಕ್ಕಂತ ಒಂದು ಜವಾಬ್ದಾರಿಯು ಕೂಡ ಇವತ್ತು ಮಾಧ್ಯಮದ ಸ್ನೇಹಿತರ ಮುಂದೆ ಇದೆ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂತ ರೈತ ನಾಯಕರು ಜನತಾದಳ ಪಕ್ಷದ ವರಿಷ್ಠರಾಗಿರತಕ್ಕಂತ ನಮ್ಮ ದೇಶದ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರ ಸಾಹೇಬರ ಮಾರ್ಗದರ್ಶನದಡಿ ಇವತ್ತಿನ ಈ ಒಂದು ಸಭೆ ಏರ್ ಕರೆದಿದ್ದಾರೆ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ದೆಹಲಿಗೆ ಹೋಗಬೇಕಾಗಿರತಕ್ಕಂತ ಒತ್ತಡಗಳು ಇದ್ದರೂ ಕೂಡ ಇವತ್ತು ಕೆಲವೊಂದಷ್ಟು ತೀರ್ಮಾನಗಳು ಆಗಬೇಕಾಗಿರತಕ್ಕಂತ ಹಿನ್ನೆಲೆಯಲ್ಲಿ ಬಹುಶಃ ನನಗೆ ತಿಳಿದ ಮಟ್ಟಕ್ಕೆ ಏಕೆಂದರೆ ನನಗೆ ಆಗಿರತಕ್ಕಂತ ವಯಸ್ಸಿಗೆ ಮೀರಿದಂತ ಅನುಭವ ರಾಜಕಾರಣದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಗಿದೆ ಅಂತಕಂತದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಇವತ್ತು ಬಹುಶಃ ನಾನು ಗಮನಿಸಿದಂಗೆ ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾದಂತ ಒಂದು ಗೊಂದಲಕ್ಕೆ ಬಹುಶಃ ಹಿಂದೆಂದೂ ಕೂಡ ಆಗಿಲ್ಲ ಅಂತಕಂತದ್ದು ನಾನು ಭಾವಿಸಿದ್ದೇನೆ 1994ನೇ ಇಸ್ವಿಯಿಂದನೂ ಕೂಡ ನಾವು ಮಾತನಾಡಿದರೆ 94 ಅಲ್ಲ 85 ರಿಂದ ಮಾತನಾಡಬೇಕಾಗುತ್ತದೆ ರಾಮನಗರ ಜಿಲ್ಲೆಯ ಹಾಗೂ ಸನ್ಮಾನ್ಯ ದೇವೇಗೌಡರ ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ನಂಟು ಕೇವಲ ರಾಜಕಾರಣಕ್ಕೆ ಸೀಮಿತವಾಗಿರತಕ್ಕಂತ ನಂಟಲ್ಲ ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಜನಿಸಿದಂತ ಸನ್ಮಾನ್ಯ ದೇವೇಗೌಡರ ಸಾಹೇಬರು ಬಹುಶಃ ಕುಮಾರಣ್ಣ ಅವರು ಇವತ್ತು ರಾಮನಗರ ಜಿಲ್ಲೆನಲ್ಲಿ ಒಂದು ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳತಕ್ಕಂತದಕ್ಕೆ ರಾಮನಗರ ಜಿಲ್ಲೆಯ ಹಳ್ಳಿ ಹಳ್ಳಿಗಳಲ್ಲಿ 80 ವರ್ಷ 90 ವರ್ಷ ವಯಸ್ಸಿನ ಹಿರಿಯಕರ ಒಂದು ಆಶೀರ್ವಾದ ಕಾರಣ ಅಂತಕಂತದನ್ನ ಇವತ್ತು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ಳಲು ಇಷ್ಟಪಡುತ್ತೇನೆ
ಏನು ಕಳೆದ 30 40 ವರ್ಷಗಳಿಂದ ನಮ್ಮ ಹಾಗೂ ಜಿಲ್ಲೆಯ ಒಂದು ನಂಟಿದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ ಶಾಸಕರಾಗಿ ಮಾಡಿದ್ದೀರಿ ಸನ್ಮಾನ್ಯ ಕುಮಾರಣ್ಣವರನ್ನ 4 ಬಾರಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ ಜಿಲ್ಲೆಯ ಜನತೆ ಅನಿತಾ ಕುಮಾರ್ ಸ್ವಾಮಿ ಅವರಿಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದೀರಿ ಚನ್ನಪಟ್ಟಣ ತಾಲೂಕು ತಾಲೂಕಿನಲ್ಲಿ ನಮ್ಮದೇ ಆದಂತ ಸಾಂಪ್ರದಾಯಿಕ ಮತಗಳು ಅನೇಕ ಚುನಾವಣೆಗಳಲ್ಲಿ ಕ್ರೋಡೀಕರಿಸಿದ್ರು ಕೂಡ ಅಂತ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರು ಇವತ್ತು ನಾನು ಸ್ಮರಿಸಿಕೊಳ್ಳಕ್ಕೆ ಇಷ್ಟಪಡುತ್ತೇನೆ ಸಿಮ್ಲಿಂ ನಾಗರಾಜಣ್ಣ ಅವರು ಇವತ್ತು ನಮ್ಮ ಮುಂದೆ ಇಲ್ಲ ನಮ್ಮನ್ನ ಆಗಲೇ ಹೋಗಿದ್ದಾರೆ ಅತ್ಯಂತ ಪ್ರಾಮಾಣಿಕತೆ ನಿಷ್ಠೆನಲ್ಲಿ ಈ ಪಕ್ಷದಲ್ಲಿ ಗುರುತಿಸಿಕೊಂಡಿರತಕ್ಕಂತ ಸಿಮ್ಲಿಂ ನಾಗರಾಜಣ್ಣ ಅವರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಗುರುತಿಸಿ ಪಕ್ಷ ಟಿಕೆಟ್ ಅನ್ನು ಕೊಡ್ತು ಅತ್ತತ್ರ 60,000 ಮತಗಳು ಜನತಾದಳ ಪಕ್ಷದ ಚಿಹ್ನೆ ಅಡಿ ಚುನಾವಣೆಯಲ್ಲಿ ಕ್ರೋಡೀಕರಿಸಿತು ಆದರೂ ಕೂಡ ಎಲ್ಲೋ ಒಂದು ಕಡೆ ನಾವು ಚನ್ನಪಟ್ಟಣ ತಾಲೂಕಿನಲ್ಲಿ ಶಾಸಕರನ್ನ ಜನತಾದಳ ಪಕ್ಷ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲವಲ್ಲ ಅಂತಕಂತ ಪಕ್ಷದ ಕಾರ್ಯಕರ್ತರಗಳ ಒಂದು ಭಾವನೆಗಳು ಏನಾಗಿತ್ತು 2018 ಕ್ಕೆ ಮತ್ತೆ ನಾನು ಹಿಂದೋಗಿ ನೆನೆಸಿಕೊಳ್ಳಕ್ಕೆ ಇಷ್ಟಪಡುತ್ತೇನೆ ಅಣ್ಣ ಬಹುಶಃ ಹಲವಾರು ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಮಾತನಾಡಿದ್ದಾರೆ ವೇದಿಕೆಗಳಲ್ಲಿ ಅಕ್ಕಪಕ್ಕ ತಾಲೂಕುಗಳಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿರತಕ್ಕಂತ ಉದಾಹರಣೆಗಳು ನಾವು ಹಿಂದೆಂದೂ ಕೂಡ ನಮ್ಮ ರಾಜ್ಯದಲ್ಲಿ ನೋಡಿಲ್ಲ ಚನ್ನಪಟ್ಟಣದ ತಾಲೂಕಿನ ಕಾರ್ಯಕರ್ತರುಗಳು ಹಾಗೂ ಪಕ್ಷ ಸದೃಢವಾಗಿ ಬೆಳೆಯಬೇಕು ಇಲ್ಲೋ ಒಬ್ಬ ನಾಯಕನ ನೋಡಬೇಕು ಅಂತಕಂತ ಹಿನ್ನೆಲೆಯಲ್ಲಿ ತಮ್ಮೆಲ್ಲರ ಒಂದು ಅಪೇಕ್ಷೆ ಅಭಿಲಾಷೆ ಏನಿತ್ತು ನಿಮ್ಮೆಲ್ಲರ ಭಾವನೆಗಳಿಗೆ ಗೌರವ ಕೊಟ್ಟು ಸನ್ಮಾನ್ಯ ಕುಮಾರಣ್ಣ ಅವರು 2018 ರಲ್ಲಿ ಸ್ಪರ್ಧೆ ಮಾಡುತ್ತಾರೆ ರಾಮನಗರ ಜಿಲ್ಲೆಯ ಅಧ್ಯಕ್ಷರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದರೆ ಮಂಜಣ್ಣ ಅವರು ಹೇಳಿದರು ಅವರ ಮುಂದೆ ಎರಡು ಆಪ್ಷನ್ ಇತ್ತು ಅಥವಾ ರಾಮನಗರವನ್ನ ಉಳಿಸಿಕೊಳ್ಳಬೇಕಾಗಿತ್ತು ಅಥವಾ ಚನ್ನಪಟ್ಟಣವನ್ನ ಬಿಟ್ಕೊಟ್ಟು ಮತ್ತೆ ಉಪಚುನಾವಣೆಯನ್ನ ಎದುರಿಸಬೇಕಾಗಿತ್ತು ಆದರೆ ಅವರು ಚನ್ನಪಟ್ಟಣವನ್ನ ಉಳಿಸಿಕೊಂಡ್ರು 18 ಮತ್ತೆ 23 ಎರಡು ಚುನಾವಣೆಗಳಲ್ಲಿ ನಾನು ಕಂಡಂತೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ಪಕ್ಷವನ್ನ ಏಕಾಂಗಿಯಾಗಿ ರಾಜ್ಯ ಮಟ್ಟದಲ್ಲಿ ಪ್ರವಾಸ ಮಾಡತಕ್ಕಂತ ಒಂದು ಒತ್ತಡಗಳನ್ನು ಗಮನಿಸಿ ನಾನು ಪದೇ ಪದೇ ಇವತ್ತು ತಟ್ಟಿ ಹೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ 224 ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಅತ್ಯಂತ ಪ್ರಾಮಾಣಿಕತೆಯಿಂದ ಸದೃಢತೆಯಿಂದ ಪಕ್ಷದ ಬೆಳವಣಿಗೆಗೋಸ್ಕರ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಎಂದೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಅವರ ಒತ್ತಡಗಳನ್ನ ಅರ್ಥ ಮಾಡಿಕೊಂಡು ನಾವೇ ಕುಮಾರಣ್ಣ ಆಗಿ ಕೆಲಸವನ್ನ ಮಾಡುತ್ತೇವೆ ನೀವು ರಾಜ್ಯವನ್ನ ಪ್ರವಾಸ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದರೆ ನಾಡಿನಲ್ಲಿ ಇರತಕ್ಕಂತ ನಮ್ಮ ರೈತಾಪಿ ವರ್ಗಕ್ಕೆ ಬಡವರಿಗೆ ನೊಂದಿರತಕ್ಕಂತ ಶೋಷಿತ ವರ್ಗಕ್ಕೆ ಮಹಿಳೆಯರಿಗೆ ಯುವಕರಿಗೆ ಪ್ರತಿ ವರ್ಗಕ್ಕೂ ಕೂಡ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿಸತಕ್ಕಂತ ಎಲ್ಲ ನಾಯಕತ್ವದ ಗುಣಗಳು ನಿಮ್ಮಲ್ಲಿದೆ ನಾವು ನಿಮಗೆ ಯಾವುದೇ ರೀತಿ ಒತ್ತಡಗಳು ಏರೋದಿಲ್ಲ ದಯಮಾಡಿ ನೀವು ರಾಜ್ಯ ಪ್ರವಾಸ ಮಾಡಿ ಅಂತಕ್ಕಂತದ್ದು ನೀವೆಲ್ಲರೂ ಆತ್ಮವಿಶ್ವಾಸ ತುಂಬಿಸಿದ್ದೀರಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಎರಡೂ ಚುನಾವಣೆಗಳಲ್ಲಿ ಸನ್ಮಾನ್ಯ ಏ ಮುಂಜಣ್ಣ ಅವರು ಹೇಳ್ತಾ ಇದ್ರು ತುಂಬಾ ಜನ ಹೇಳಿದ್ರು ಅವತ್ತು ಇಲ್ಲ ಕುಮಾರಣ್ಣ ಅವರು ಕನಿಷ್ಠ ಪಕ್ಷ ಒಂದು ವಾರನೋ 10 ದಿನಗಳ ಕಾಲನೋ ಇಡೀ ತಾಲೂಕು ಪ್ರವಾಸ ಮಾಡಬೇಕು ದಯಮಾಡಿ ನೀವು ನಿರ್ಲಕ್ಷ್ಯ ಮಾಡಬೇಡಿ ಲಘುವಾಗಿ ಪರಿಗಣನೆಗೆ ತಗೊಳ್ಬೇಡಿ ಯಾಕಂದ್ರೆ ಕುಮಾರಣ್ಣ ಅಂದ ತಕ್ಷಣ ಸಾಕಷ್ಟು ಜನ ಕಾಣಲಾರದೇ ಇರೋ ಕೈಗಳು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಕುಮಾರಣ್ಣ ಒಂದೇ ಮಾತು ಹೇಳಿದ್ರು ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಮೇಲೆ ನಂಬಿಕೆ ಇದೆ ನಮ್ಮ ಪಕ್ಷದ ಮುಖಂಡರುಗಳ ಮೇಲೆ ನಂಬಿಕೆ ಇದೆ ನಮ್ಮ ಜಿಲ್ಲೆ ಹಾಗೂ ನಮ್ಮ ತಾಲೂಕಿನ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳ ಮೇಲೆ ನಂಬಿಕೆ ಇದೆ ಯಾವ ಕಾರಣಕ್ಕೂ ಕುಮಾರಣ್ಣನ ಚನ್ನಪಟ್ಟಣ ತಾಲೂಕಿನ ಜನ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ನನ್ನ ಪರವಾಗಿ ಇವತ್ತೇನು ಇಲ್ಲಿ ಇವತ್ತು ಒಂದು ಕರೆಗೆ ಬಂದು ತಾವೆಲ್ಲರೂ ತಮ್ಮ ಸಮಯ ಮೀಸಲಿಟ್ಟು ಸೇರಿದ್ದೀರಿ
ತಮ್ಮ ಶಕ್ತಿಯನ್ನ ಇವತ್ತು ತಾರೆ ಎರೆದಿದ್ದೀರಿ. ಕುಮಾರಣ್ಣನ ಎರಡು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ. ಇವತ್ತು ನಾನು ಹೇಳ್ತೇನೆ ಅಣ್ಣ, ತೀರ್ಮಾನಗಳು ಏನೇ ಆಗಬಹುದು, ನಾವೆಂದೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ನಾನೇ ಸಾಕ್ಷಿ ಇದ್ದೇನೆ. ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಇವತ್ತೇನು ಕುಮಾರಣ್ಣ ಅವರಿಗೆ ಈಗಲೂ ಕೂಡ ದೂರವಾಣಿ ಮೂಲಕ ಫೋನ್ ಮಾಡಿದ್ದಾರೆ, ಮಾತನಾಡಿದ್ದಾರೆ, ನಾನೇ ಕೂತಿದ್ದೆ. ಇಲ್ಲ ನೀವು ಸ್ವತಂತ್ರವಾಗಿ ತೀರ್ಮಾನ ತಗೊಳ್ಳಿ ಅಂತಾರೆ. ಆದರೂ ಕೂಡ ಇವತ್ತಿಗೂ ನಾವು ಯಾಕೆ ಕೈಕಟ್ಟಿ ಕೂತಿದ್ದೇವೆ ಅಂದ್ರೆ, ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅವರ ನಾಯಕತ್ವ ಮೇಲೆ ಒಂದು ಭರವಸೆಯನ್ನ ಇಟ್ಟು ವಿಶ್ವಾಸವನ್ನ ಇಟ್ಟು ಇವತ್ತು ನೀತಿ ಆಯೋಗ ಇರಬಹುದು, ಫೈನಾನ್ಸ್ ಕಮಿಟಿ ಇರಬಹುದು, ಇವೆಲ್ಲದರಲ್ಲೂ ಕೂಡ ಇವತ್ತು ಒಂದು ಪ್ರಮುಖವಾದಂತಹ ಒಂದು ಪಾತ್ರ ವಹಿಸ್ಲಿಕ್ಕೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಏನು ಗೌರವಿತವಾಗಿ ನಡೆಸ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು. ಎಲ್ಲೂ ಕೂಡ ನಮ್ಮ ಕಡೆಯಿಂದ ಒಂದು ಸಣ್ಣ ತಪ್ಪಿಗೆ ನಾವು ಎಡೆ ಮಾಡಿಕೊಡಬಾರದು. ಇತ್ತೀಚೆಗಷ್ಟೇ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಪುಣ್ಯಾತ್ಮರು ದೇವೇಗೌಡರು ಸಾಹೇಬರು 62 ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಎಂದು ಕೂಡ ಇವತ್ತು ಆಕಿರ್ತಕ್ಕೆ ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ ಅವರು ಹಿಂದೆ ತಗೊಂಡಿದ್ದೇ ಆಗಿದ್ದಿದ್ರೆ ಬಹುಶಃ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಪಕ್ಷ 15-20 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನಗಳ ಸೇವೆ ಮಾಡ್ತಾ ಇದ್ರು. ಆದರೆ ಕಾಂಗ್ರೆಸ್ನವರು ನಮ್ಮನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿಗಳು ಇದೇ 2019 ಇಸ್ವಿನಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನನಗೆ ರಾಜಕಾರಣದ ಅನುಭವಗಳು ಅವತ್ತು ಕಮ್ಮಿ ಇತ್ತು, ನಾನು ಒಪ್ಕೊಳ್ತೇನೆ. 8 ಜನ ಶಾಸಕ ಮಿತ್ರರು ಅಂದ್ರೆ KR ನಗರದ ಸಾರಾ ಮಹೇಶಣ್ಣ ಅವರು ಸೇರಿ 8 ಜನ ಶಾಸಕರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಯ್ಕೆಯಾಗಿದ್ರು. ಅವರಲ್ಲಿ ಒಂದು ಭಾವನೆ, ನಿಖಿಲ್ ಒಬ್ಬ ಕ್ರಿಯಾಶೀಲ ಯುವಕ ಇದ್ದಾನೆ, ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ನಿಖಿಲ್ಗೆ ಏನಾದರೂ ನಾವೆಲ್ಲರೂ ಕರೆ ತಂದು ಒಂದು ಜಿಲ್ಲೆಯ ಜನತೆ ಅವಕಾಶ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬಹುದು ಅಂತಕ್ಕಂತ ಒಂದು ಭಾವನೆಯಿಂದ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಬಹುಶಃ ಪ್ರತಿ ಕಾರ್ಯಕರ್ತರಿಗೂ ಇವತ್ತು ಗೊತ್ತಿದೆ, ರಾಜ್ಯದ 7.5 ಕೋಟಿ ಜನತೆಗೂ ಗೊತ್ತಿದೆ ಆ ಚುನಾವಣೆ ಯಾವ ರೀತಿ ನಡೀತು ಅಂತಕ್ಕಂಥದ್ದು. ರಾಜಕೀಯದ ಷಡ್ಯಂತ್ರ ಬಗ್ಗೆ ಏನು ಮಾತನಾಡ್ತೇವೆ, ಆ ಷಡ್ಯಂತ್ರ ಮಂಡ್ಯ ಜಿಲ್ಲೆಗೆ ಸೀಮಿತ ಆಗಲಿಲ್ಲ. ಬಹಳ ಜನಕ್ಕೆ ಗೊತ್ತಿದೆಯಲ್ವೋ, ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅಣ್ಣ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಹುಟ್ಟುಹಬ್ಬದ ದಿನ ಪಂಚರತ್ನ ಕಾರ್ಯಕ್ರಮ ರಾಮನಗರಕ್ಕೆ ನಗರ ಭಾಗದಲ್ಲಿ ಏನು ಪ್ರವೇಶ ಆಯಿತು, ಅಂದು ಪಕ್ಷದ ತಾಲೂಕಿನ ಕಾರ್ಯಕರ್ತರುಗಳ ಒಂದು ಭಾವನೆ ನಿಖಿಲ್ ಬಂದು ಸ್ಪರ್ಧೆ ಮಾಡಬೇಕು ರಾಮನಗರದಲ್ಲಿ ಅಂತಕ್ಕಂಥ ಒತ್ತಡಗಳೇನು ಕೇಳ್ತಾ ಇತ್ತು. ಆ ಒತ್ತಡಕ್ಕೆ ಮಣಿದು ಸನ್ಮಾನ್ಯ ಕುಮಾರಣ್ಣ ಅವರು ಘೋಷಣೆ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅದು ಎಲ್ಲವೂ ಕೂಡ ಇತಿಹಾಸ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಮಂಡ್ಯ ಜಿಲ್ಲೆಗಳಲ್ಲಿ ನಾವು ಹೇಳ್ತೇವೆ ನಿಖಿಲ್ ರಾಜಕೀಯದ ಷಡ್ಯಂತ್ರಕ್ಕೆ ಬಲಿಯಾದ ಅಂತ, ಆದರೆ ರಾಮನಗರದಲ್ಲೂ ಕೂಡ ಕಾಣದೇ ಇರತಕ್ಕಂಥ ಕೈಗಳು ಇವತ್ತು ನಾನು ಈ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥದ್ದಕ್ಕೆ ಸಿದ್ಧ ಇಲ್ಲ ಅದನ್ನ. ಯಾಕೆಂದ್ರೆ ಎಲ್ಲೂ ಕೂಡ ನಮ್ಮ ಅಲಯನ್ಸ್ನಲ್ಲಿ ವ್ಯತ್ಯಾಸ ಆಗಬಾರದು. ಇಲ್ಲಿ ಒಬ್ಬ ವ್ಯಕ್ತಿಯ ಪ್ರಶ್ನೆ ಅಲ್ಲಣ್ಣ ಇದು, ಇದು ಈ ಪಕ್ಷದ ಭವಿಷ್ಯದ ಪ್ರಶ್ನೆ. ರಾಜ್ಯದ ಉದ್ದಗಲಕ್ಕೂ ನೀವೆಲ್ಲ ಪಕ್ಷವನ್ನ ನಿಷ್ಠಾವಂತ ಕಾರ್ಯಕರ್ತರುಗಳೇನು ಕಟ್ಟಿ ಬೆಳೆಸಿದ್ದೀರಿ, ಇದು ನಿಮ್ಮ ಅಸ್ತಿತ್ವದ ಪ್ರಶ್ನೆ, ಇದು ಸನ್ಮಾನ್ಯ ಕುಮಾರಣ್ಣನ ನಾಯಕತ್ವದ ಪ್ರಶ್ನೆ. ಹಾಗಾಗಿ ನಾನು ಸಣ್ಣದಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಕಾಲವೇ ನಿರ್ಣಯ ಮಾಡುತ್ತೆ, ಮುಂದೆ ವೇದಿಕೆಗಳು ಬರುತ್ತೆ, ಅವತ್ತು ಚರ್ಚೆ ಮಾಡ್ತೇನೆ.
ಆದರೆ ಇವತ್ತು ನಾನು ಮಾತನಾಡೋದಿಲ್ಲ. ಆದರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಣ್ಣ, ಈಗೇನು ಈ ಗೊಂದಲಕ್ಕೆ ಒಬ್ಬ ವ್ಯಕ್ತಿಯಿಂದ ಕಾರಣ ಆಗಿದೆ. ನಿನ್ನೆ ದಿನ ಅವರ ಒಂದು ಹೇಳಿಕೆ ಒಂದು ಗೊಂದಲವನ್ನು ಮೂಡಿಸ್ತಕ್ಕಂಥ ಹೇಳಿಕೆ, ಜೊತೆಯಲ್ಲಿ ನಮ್ಮ ಮೇಲೆ ಅಂದರೆ ನಮ್ಮ ಕುಟುಂಬದ ಮೇಲೆ, ನನ್ನ ಮೇಲೆ, ದೇವೇಗೌಡ ಸಾಹೇಬ್ರ ಮೇಲೆ, ಕುಮಾರಣ್ಣನ ಮೇಲೆ ಆಪಾದನೆ ಮಾಡ್ತಿರಲ್ರಿ. ನಿಖಿಲ್ ಕುಮಾರಸ್ವಾಮಿನ ಚನ್ನಪಟ್ಟಣದಲ್ಲಿ ಚುನಾವಣೆ ನಿಲ್ಲಿಸಿ ಶಾಸಕರಾಗಿ ಮಾಡಲಿಕ್ಕೆ ಇವೆಲ್ಲವೂ ಕೂಡ ಉನ್ನಾಳ ನಡೀತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಿರಲ್ಲ. ಇವತ್ತು ಕಳೆದ ಎರಡು ತಿಂಗಳಿಂದ ನಾನು ಯಾತಕ್ಕೋಸ್ಕರ ಪ್ರತಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಸಭೆ ಮಾಡಿದೆ. ತಾವೆಲ್ಲ ಸಾಕ್ಷಿ ಇದ್ದೀರಣ್ಣ. ಒಂದು ದಿನ ನಾನೇನಾದರೂ ಮಾಧ್ಯಮದ ಸ್ನೇಹಿತರು ಕೇಳ್ತೀನಿ, ಎಲ್ಲವೂ ಕೂಡ ಕಡತಗಳಲ್ಲಿ ಇರ್ತದೆ, ಯಾವುದನ್ನು ನೀವು ತಿಳಿಸ್ಲಿಕ್ಕೆ ಆಗೋದಿಲ್ಲ. ಒಂದೇ ಒಂದು ದಿನ ನನ್ನ ಕಡೆಯಿಂದ JDS ತೀರ್ಮಾನ ತಗೊಳ್ಳುತ್ತೆ. JDS ದೇ ಸೀಟು, ನೀವ್ಯಾರು ನಮಗ್ ಬೇಡ, ನಾವೇ ಚುನಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಎಂದಾದ್ರೂ ನಾನು ಚರ್ಚೆ ಮಾಡಿದ್ನ? ಎಂದಾದ್ರೂ ಒಂದು ದಿನ ನಾನು ಸಾವಿರಾರು ಬಾರಿ ಮೈ ಕಿಡಿತಿದ್ದೆ ಮಾಧ್ಯಮ ಸ್ನೇಹಿತರು ನನಗೆ, ನಾನು ಚುನಾವಣೆ ನಿಲ್ತಕ್ಕಂಥದ್ದಕ್ಕೆ ಆಕಾಂಕ್ಷಿತ ಅಂತಕ್ಕಂಥದ್ದನ್ನು ಹೇಳಿದ್ದೀನ. ಇವತ್ತಿಗೂ ನಾನು ಹೇಳ್ತೇನೆ, ಮೊನ್ನೆ ಸಿಕ್ಕಾಬಿಗೆ ಹೋಗಿದ್ದೆ, ಸಂಡೂರ್ಗೆ ಹೋಗಿದ್ದೆ. ಭಾರತೀಯ ಜನತಾ ಪಾರ್ಟಿ ಸಭೆ ಕರೀಲಿಕ್ಕಿಂತ ಮುಂಚಿತವಾಗಿ ಒಂದು ಹೆಜ್ಜೆ ಮುಂದಾಗಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಬಾಬಣ್ಣ ಅವರ ನೇತೃತ್ವದಲ್ಲಿ, ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರ ಮಾರ್ಗದರ್ಶನದಾಡಿ ನಮ್ಮ ಶಕ್ತಿಯನ್ನು ದಾರಿ ಹರಿತಕ್ಕಂಥ ಕೆಲಸ ಎಲ್ಲೇ ಆದರೂ ನಾವು ಮಾಡಬೇಕು. ಒಟ್ಟಾರೆಯಾಗಿ ಈ NDA ಅಲೈಯನ್ಸ್ನ ಯಾವುದೋ ಒಬ್ಬ ವ್ಯಕ್ತಿಯಿಂದ ಈ ಅಲೈಯನ್ಸ್ಗೆ ಕಪ್ಪು ಚುಕ್ಕೆ ತಗೊಂಡು ಬರ್ತಕ್ಕಂಥದಕ್ಕೆ ನಾವು ಯಾರು ಕೂಡ ದಯಮಾಡಿ ಅವಕಾಶ ಮಾಡಿಕೊಡ್ಬಾರ್ದು ಅಂತಕ್ಕಂಥದ್ದು ಕೈಜೋಡಿಸಿ ಮನವಿ ಮಾಡ್ತೇನೆ. ಇಲ್ಲಿ ಒಂದು ಪ್ರಶ್ನೆ ಅಣ್ಣ, ಇನ್ನೊಂದು ಮಾತು ಹೇಳ್ತೇನೆ ಅಣ್ಣ, ಗೊತ್ತಾಯ್ತಣ್ಣ. ನಿಮಗೆ ಯಾವುದೇ ಕಾರಣಕ್ಕೂ ಇಲ್ಲಣ್ಣ, ಮಾತನಾಡ್ತೇನೆ ಒಂದೇ ಸೆಕೆಂಡ್. ನನಗೆ ಒಂದು ವಾರದಿಂದ ಅಣ್ಣ, ಒಂದೇ ನಿಮಿಷ ಅಣ್ಣ, ನಾನು ಮಾತನಾಡಿ ಮುಗಿಸ್ತೇನೆ. ಯಾವ ಕಾರಣಕ್ಕೂ ನಮ್ಮ ಕಾರ್ಯಕರ್ತರ ಅಸ್ತಿತ್ವವನ್ನು ಕಾಪಾಡ್ತೀವಣ್ಣ. ನಿಮ್ಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ನಾಯಕರಾದಂಥ ಕುಮಾರಣ್ಣರು, ದೇವೇಗೌಡರು ಸಾಹೇಬ್ರು ಮಾಡ್ತಾರೆ. ಒಂದೇ ನಿಮಿಷ ಮುಗಿಸ್ತೇನೆ. ನನಗೆ ಇಷ್ಟೆಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.